ನೂತನ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಯಿತು ಸಂಪುಟ ರಚನೆ ಆಗೋಯ್ತು ಖಾತೆ ಹಂಚಿಕೆ ಆಗೋಯಿತು ಕಾಂಗ್ರೆಸ್ ಐದು ಗ್ಯಾರಂಟಿ ಆಯೋಜನೆಗಳನ್ನು ಅನುಷ್ಠಾನಕ್ಕೂ ತಂದಾಯಿತು ವಿತಿನ್ ಒನ್ ಮಂತ್ ಎಲ್ಲವೂ ಆಗೋಯ್ತು ಈಗ ಜಿಲ್ಲಾ ಉಸ್ತುವಾರಿ ಪೈಪೋಟಿ ಆರಂಭವಾಗಿದೆ ಮೈಸೂರು ತುಮಕೂರು ಮತ್ತು ಧಾರವಾಡ ಜಿಲ್ಲೆಗಳ ಉಸ್ತುವಾರಿಯಾಗಿ ಸಚಿವರುಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಇನ್ನು ಸಚಿವರುಗಳೇ ಇಲ್ಲದ ಜಿಲ್ಲೆಗಳಾದ ಚಾಮರಾಜನಗರ ಕೊಡಗು ಚಿಕ್ಕಮಗಳೂರು ಕೋಲಾರ ಹಾಸನ ದಕ್ಷಿಣ ಕನ್ನಡಕ್ಕೆ ಯಾರು ಉಸ್ತುವಾರಿ ಆಗ್ತಾರೆ ಅನ್ನೋ ಕುತೂಹಲ ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಎರಡೆರಡು ಸಚಿವರಿದ್ದ ಇಬ್ಬಿಬ್ರು ಸಚಿವರಿರುವ ಜಿಲ್ಲೆಗಳಲ್ಲಿ ತವರು ಜಿಲ್ಲೆಯ ಉಸ್ತುವಾರಿ ಪೈಪೋಟಿ ನಡೀತಾ ಇದೆ ಇದರಲ್ಲಿ ನಾಡ ಹಬ್ಬ ದಸರಾ ಕೇಸರಾಗಿರುವ ಮೈಸೂರು ಹಾಗೂ ಬೆಂಗಳೂರು ಪ್ರಮುಖ ಜಿಲ್ಲೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಬೇಡಿಕೆ ಹೆಚ್ಚಿದೆ ಈ ಮಧ್ಯೆ ಇನ್ನೆರಡು ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಘೋಷಣೆ ಆಗಲಿದೆ ಯಾರ ಮೇಲೆ ವಿಶ್ವಾಸ ಇದೆಯೋ ಅಂಥವರಿಗೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಿಗಲಿದೆ ಅಂತ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ತಾವೇ ಉಸ್ತುವಾರಿ ಸಚಿವರಾಗಬೇಕಂತ ಮೈಸೂರಿಗೆ ಬೇಡಿಕೆ ಇಟ್ಟಿದ್ದರೆ ಮೈಸೂರು ಜಿಲ್ಲೆಯವರೇ ಆದಂಥ ವೆಂಕಟೇಶ್ ಕೂಡ ಸಹ ಉಸ್ತುವಾರಿಗೆ ಪೈಪೋಟಿ ನಡೆಸಿದ್ದಾರೆ ಆದರೆ ವೆಂಕಟೇಶ್ ಅವರಿಗೆ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ನೀಡಲು ಮುಖ್ಯಮಂತ್ರಿಗಳು ಪರಿಶೀಲಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಏನು ಮಂಡ್ಯಕ್ಕೆ ಚೆಲುವರಾಯಸ್ವಾಮಿ ಅವರು ಉಸ್ತುವಾರಿ ಚರ್ಚೆಯಲ್ಲಿದೆ ಕೊಡಗಿಗೆ ಕೆ ಜೆ ಜಾರ್ಜ್ ಅಂತಾರೆ ಕೆಲವರಿಗೂ ಬೆಂಗಳೂರಿಗೆ ಕೆ ಜೆ ಜಾರ್ಜ್ ಅಂತ ಹೆಸರು ಕೇಳಿ ಬರ್ತಿದೆ ರಾಮನಗರಕ್ಕೆ ರಾಮಲಿಂಗಾರೆಡ್ಡಿ ಹಾಸನಕ್ಕೆ ದಿನೇಶ್ ಗುಂಡೂರಾವ್ ಹೆಸರು ಉಸ್ತುವಾರಿಯಲ್ಲಿ ಚರ್ಚೆಯಲ್ಲಿದೆ ತುಮಕೂರು ಜಿಲ್ಲೆ ಉಸ್ತುವಾರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆ ಎನ್ ರಾಜಣ್ಣ ಅವರ ನಡುವೆ ಪೈಪೋಟಿ ಮೊದಲ ಬಾರಿಗೆ ಸಚಿವರಾಗಿರುವ ರಾಜಣ್ಣ ಜಿಲ್ಲಾ ಉಸ್ತುವಾರಿ ಬೇಕೆಂದು ಹಠಕ್ ಬಿದ್ದಿದ್ದಾರೆ ಆದರೆ ಮಾಜಿ ಉಪಮುಖ್ಯಮಂತ್ರಿ ಆಗಿರುವ ಪರಮೇಶ್ವರ್ ಜಿಲ್ಲೆ ಅಭಿವೃದ್ಧಿ ಕನಸುಗಳನ್ನ ಪೂರ್ಣಗೊಳಿಸಲು ತಮಗೆ ಬೇಕು ಅಂತ ಪಟ್ಟಿಡ್ತಿದ್ದಾರೆ ಸಾಕಷ್ಟು ಚರ್ಚೆಗಳು ಜಿಲ್ಲಾ ಉಸ್ತುವಾರಿ ಬೆಂಗಳೂರು ಉಸ್ತುವಾರಿನ ಇಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಉಳಿಸ್ಕೊಳ್ತಾರೆ ಅಷ್ಟೇ ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿನ ಬೇರೆಯವರಿಗೆ ಬಿಟ್ಕೊಡೋದಕ್ಕೆ ಒಪ್ಪಲ್ಲ ಹೌದು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿತ್ಕೊಂಡು ಅವ್ರಿಗೆ ಬೆಂಗಳೂರು ಉಸ್ತುವಾರಿ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ರಾಮನಗರ ಅವ್ರದೇ ಜಿಲ್ಲೆ ಕನಕಪುರ ಹಾಗಾಗಿ ಏನ ಬೇಕೇ ಬೇಕೋ ಅಂತ ಪಟ್ಟಿಡಿಯಲ್ಲ ಯಾರಿಗಾದ್ರೂ ಕೊಡ್ತಾರೆ ಮೈಸೂರು ನೀವು ಹೇಳಿದಂತೆ ಮಾದೇಪ ಅವ್ರಿಗೆ ವೆಂಕಟೇಶ್ ನೋಡ್ಬೇಕು ಆಮೇಲೆ ಮಂಗಳೂರು ಸೂಕ್ಷ್ಮ ನೋಡ್ಬೇಕು ಯಾರು ಯಾಕಂದ್ರೆ ಸಚಿವರು ಇಲ್ಲ ಅಲ್ಲಿ ಈಗ ಹೌದು ಯಾರ ಕೊಡ್ತಾರೆ ಅಂತ ನೋಡ್ಬೇಕು ಯಾರು ನಿಭಾಯಿಸ್ತಾರೆ ಅಂತ ಜಾರ್ಜ್ಗೆ ಕೊಡ್ತಾರ ಜಾರ್ಜ್ ಹಿಂದೆ ಕೊಡುಗು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು ಈಗ ಮತ್ತೆ ಕೊಡ್ತಾರ ದಿನೇಶ್ ಗುಂಡ್ರಾವ್ಗೆ ಕೊಡುಗು ಕೊಡ್ತಾರ ಅನ್ನೋದು ಬೆಂಗಳೂರಿನಿಗೆ ರೆಡ್ಡಿ ಕೂಡ ಪಟ್ಟಿಡಿದವ್ರ ಅಂತ ಬೆಂಗಳೂರು ಕೊಡಿ ಅಂತ ಕೇಂದ್ರ ಸಾರಿಗೆ ಸಚಿವರಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಾಗ್ಲು ಕೂಡ ಬೇಜಾರನ್ನ ವ್ಯಕ್ತಪಡಿಸಿದ್ರು ರಾಮಲಿಂಗಾರೆಡ್ಡಿ ಹೀಗಾಗಿ ಯಾರು ಕೊಡ್ತಾರೆ ಬೆಂಗಳೂರು ಅಂತ ಬೆಂಗಳೂರು ಗ್ರಾಮಾಂತರಕ್ಕೆ ಯಾರಾಗ್ತಾರೆ ಅಂತ ಯಾಕಂದ್ರೆ ಕೆ ಎಚ್ ಮನಿಯಪ್ಪ ದೇವಹಳ್ಳಿಯ ಶಾಸಕರು ಹೌದು ಅವರಿಗೆ ಕೋಲಾರ ಉಸ್ತುವಾರಿ ಕೊಡಬಹುದು ಬೆಂಗಳೂರು ಗ್ರಾಮಾಂತರ ಕೂಡ ಡೌಟ್ ಅನ್ನೋ ಲೆಕ್ಕಾಚಾರ ಇದೆ ಚಿಕ್ಕಬಳ್ಳಾಪುರಕ್ಕೆ ಎಂ ಎಸ್ ಸುಧಾಕರ್ ಒಬ್ಬರೇ ಶಾಸಕರು ಗೆದ್ದಂತವರು ಸಚಿವರಾಗಿದ್ದಾರೆ ಅವ್ರಿಗೆ ಕೊಡಬಹುದು ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳು ಒಬ್ಬೊಬ್ಬರೇ ಮಂತ್ರಿಗಳಿದ್ದಾರೆ ಕೊಡ್ತಾರೆ ತುಮಕೂರ್ಗೆ ಯಾರು ಅಂತ ಕೆ ಎನ್ ಅಥವಾ ಪರಮೇಶ್ವರ್ ಪರಮೇಶ್ವರ್ ಅಷ್ಟು ಇದಕ್ಕೆ ಬಿಟ್ಟು ಕೊಡ್ತಾರೆ ಮಾಜಿ ಡಿ ಸಿ ಎಂ ಆಗಿದ್ದಂತ ಅವರು ಪ್ರಭಾವಿ ಸಚಿವರು ಸೊ ಹಾಗಾಗಿ ತುಮಕೂರ್ನ ಅವರೇ ಉಳಿಸಿಕೊಳ್ಬಹುದು ದಾವಣಗೆರೆಗೆ ಎಸ್ ಎಸ್ ಮಲ್ಲಿಕಾರ್ಜುನ ಇದ್ದಾರೆ ಶಿವಮೊಗ್ಗ ಮಧು ಬಂಗಾರಪ್ಪ ಒಬ್ಬರೇ ಬಂಗಾರಪ್ಪ ಅವ್ರಿಗೆ ಮಾಡ್ತಾರೆ ಮೈಸೂರು ತುಮಕೂರು ಕರಾವಳಿಯೂರು ದಕ್ಷಿಣ ಕನ್ನಡಕ್ಕೂ ಮಂಕಾಳು ಮಂಕಾಳು ಇದೆ ಸೊ ದಕ್ಷಿಣ ಕನ್ನಡ ಇವೆಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಜಿಲ್ಲೆ ನಾಲ್ಕೈದು ಜಿಲ್ಲೆಗಳಿಗೆ ಮಾತ್ರ ಉಸ್ತುವಾರಿ ಗಲಾಟೆ ಅಷ್ಟೇ ಈಗ ಬೆಳಗಾವ್ ಯಾರು ಮಾಡ್ತಾರೋ ಸದಿ ಹೇಳ್ ಮಾಡ್ತಾರ ಲಕ್ಷ್ಮಿ ಆ ಮಾಡ್ತಾರ ಅಂತ ಸಂತೋಷ್ ಲಾಡ್ಗೆ ಧಾರವಾಡ ಮಾಡ್ತಾರ ಅಥವಾ ಬಳ್ಳಾರಿ ವಿಜಯನಗರ ಮಾಡ್ತಾರ ಇವೆಲ್ಲ ಚರ್ಚೆ ಆಗ್ತಿದೆ ಸಂತೋಷ್ ಲಾಡ್ಗೆ ಧಾರವಾಡ ಬಿಟ್ಕೊಟ್ರೆ ಸಂತೋಷ್ ಲಾಡ್ ಏನಾದ್ರು ಅವ್ರಿಗೆ ಬಳ್ಳಾರಿನ ಅಥವಾ ಉತ್ಸವ ಧಾರವಾಡಕ್ಕೆ ಲಕ್ಷ್ಮಿ ಹಬ್ಬಾಳ್ಕರ್ ಮಾಡ್ಬೇಕು ಅಂತಿದೆ ಬೆಳಗಾವಿನ ಬೆಳಗಾವಿಗೆ ಬೆಳಗಾವಿನ ಐದ್ ಜಿಲ್ಲೆ ಮಾಡ್ತಾರ ಚರ್ಚೆ ನಡೀತಾ ಇದೆ ಐದ್ ಜಿಲ್ಲೆ ಆಗ್ಬಹುದು ಸಿದ್ದರಾಮಯ್ಯ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರ ಇದೆ ಬೆಳಗಾವಿ ಚೇಂಜಸ್ ಆಗಬಹುದು ಅಂತ ಈ ಸಿದ್ದರಾಮಯ್ಯ ಕಾಲದಲ್ಲೇನೆ ನೋಡ ಬಹುಶಃ ಅದು ತುಂಬಾ ಬೇಡಿಕೆ ಇರ್ತಕ್ಕಂತ ಒಪ್ಪಂದ ನೋಡೋಣ ಉಸ್ತುವಾರಿ ನೆಟ್ಟಿನಲ್ಲಿ ನೇಮಕ ಆಗ್ಲೇಬೇಕು ಯಾಕಂದ್ರೆ ಮಳೆಗಾಲ ಶುರುವಾಯ್ತು ಸೊ ಜಾಸ್ತಿ ಮಳೆ ಪ್ರವಾಹ ಮಳೆ ಹಾನಿಗೆ ಉಸ್ತುವಾರಿ ಸಚಿವರ ಅಗತ್ಯ ಇದ್ದೇ ಇರುತ್ತೆ ಮೀಟಿಂಗ್ ಮಾಡಬೇಕಾಗುತ್ತೆ ಸೊ ಏನೆಲ್ಲ ತೊಂದ್ರೆ ಆದ್ರೆ ಅದಕ್ಕೆ ನಿವಾರಣೆ ಮಾಡೋಕ್ಕಂತ ಅಗತ್ಯ ಇದ್ದೇ ಇರುತ್ತೆ ಸೊ ಹಾಗಾಗಿ ಮಾಡ್ಲೇಬೇಕು ಉಸ್ತುವಾರಿಗಳನ್ನೆಟ್ಟಿನಲ್ಲಿ ಆಗ್ಬಹುದು ನೋಡೋಣ ಯಾರು ಸಿಗುತ್ತೆ ಬರ್ಲಿ